ಮಾರ್ಜಿನ್ ಬಿಟ್ಟು ಹೋಗದೆ ಜನರ ಮನಸ್ಸಲ್ಲಿ ಪಡಿಯೆಚ್ಚು ಮೂಡಿಸುವ ಪ್ರವಚನದ ಸಾಮರ್ಥ್ಯ ಸತ್ಯನಾರಾಯಣಾಚಾರ್ಯರದು. ಆ ವಿಷಯ ಬಿಟ್ಟು ಬೇರೆ ಕಡೆ ಹೋಗಲೇ ಇಲ್ಲ, ಆದರೆ ಏನು ಹೇಳಬೇಕೋ ಅದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಮೂಡಿಸಿದ್ದಾರೆ. ಬಿಂಬ ಪ್ರತಿಬಿಂಬಭಾವದ ವಿಷಯ ಅದು ತುಂಬ ಜಟಿಲವಾದದ್ದು ಅಂತ. ಆ ಜಟಿಲವಾದ ಪ್ರಮೇಯವನ್ನು ಬಾಳೆಹಣ್ಣನ್ನು ಸುಲಿದು ಸಿಪ್ಪೆ ತೆಗೆದು ತಟ್ಟೆಯಲ್ಲಿ ಇಟ್ಟದಲ್ಲ ಬಾಯಲ್ಲಿ ಇಟ್ಟು ಬಹಳ ಸುಂದರವಾಗಿ ನಮಗೆ ಆಸ್ವಾದನೆ ಮಾಡೋ ಹಾಗೆ ಮಾಡಿದ್ದಾರೆ. ಅದು ಅವರ ಪಾಠ ಪ್ರವಚನದ ಸಾಮರ್ಥ್ಯ ಸಿದ್ಧಿ. ಅದು ದಿನನಿತ್ಯ ಚಿಕ್ಕ ಮಕ್ಕಳಿಂದ ವಿದ್ವಾಂಸರ ತನಕ ಪಾಠ ಹೇಳುವ ಕಲೆ ಅವರದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಷ್ಟೇ ಚೆನ್ನಾಗಿ ಬರೆಯುವ, ಎಷ್ಟು ಚೆನ್ನಾಗಿ ಪ್ರವಚನ ಮಾಡ್ತಾರೆ ಅಷ್ಟೇ ಚೆನ್ನಾಗಿ ಒಳ್ಳೆಯ ಕರ್ಮಾನುಷ್ಠಾನ ಎಲ್ಲ ಷೋಡಶ ಸಂಸ್ಕಾರ ಎಲ್ಲವನ್ನೂ ಕೂಡ ಮಾಡಿಸುವ ಒಳ್ಳೆಯ ಪುರೋಹಿತರೂ ಹೌದು, ಒಳ್ಳೆಯ ವಿದ್ವಾಂಸರೂ ಹೌದು, ಒಳ್ಳೆಯ ಲೇಖಕರೂ ಹೌದು, ಒಳ್ಳೆಯ ಪ್ರವಚನಕಾರರೂ ಹೌದು, ಒಳ್ಳೆಯ ಪಾಠ ಹೇಳುವತಕ್ಕಂತಹ ಎಲ್ಲ ವಿದ್ಯೆಯನ್ನು ಭಗವಂತ ನಮ್ಮ ಸತ್ಯನಾರಾಯಣಾಚಾರ್ಯರಲ್ಲಿ ಒಟ್ಟು ಮೂಡಿಸಿಕೊಟ್ಟಿದ್ದಾನೆ. ಹಾಗಾಗಿ ಸಾಯಂಕಾಲದ ಉಪನ್ಯಾಸ ಯಾರೂ ಮಿಸ್ ಮಾಡಿಕೊಳ್ಬೇಡಿ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಜೇತ ವರ್ತ್ಮನಿ ಭಾರ್ಗವಸ್ಯ ನಗರೀಂ ರಾಮೋ ಗತೋ ಅವ್ಯಾತ್ ಸಮಾಂ. ಕೊನೆಯ ಚರಣ ಇದು. ಅಯೋಧ್ಯೆಯಿಂದ ಹೊರಟ ರಾಮಚಂದ್ರ ಮಿಥಿಲಾಪಟ್ಟಣದಲ್ಲಿ ಸೀತಾದೇವಿಯ ವಿವಾಹದ ಜೊತೆಗೆ ಸೀತಾದೇವಿಯನ್ನೆಲ್ಲ ಕರ್ಕೊಂಡು ಅಯೋಧ್ಯ ಪಟ್ಟಣಕ್ಕೆ ಮರಳಿ ಹೋಗುವ ಕಥೆಯನ್ನು ವಿವರಿಸುತ್ತಾರೆ. ಜೇತ ವರ್ತ್ಮನಿ ಭಾರ್ಗವಸ್ಯ ಅಂತ ಹೇಳ್ತಾರೆ. ವರ್ತ್ಮನಿ ಅಂದರೆ ದಾರಿಯಲ್ಲಿ ಭಾರ್ಗವನನ್ನು ಪರಶುರಾಮ ದೇವರನ್ನು ಗೆದ್ದರು ರಾಮದೇವರು, ಅಂತಹ ರಾಮ ಅಯೋಧ್ಯೆಯನ್ನು ಸೇರಿದ. ಇಲ್ಲಿ ಹೇಳಬೇಕಾದ ಅಂಶ ಇದೆ, ಅದನ್ನು ಹೇಳಲಿಲ್ಲ ರಾಯರು ಅಂತ ನಮಗೆ ಅನಿಸ್ತದೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿಯೂ ಇಷ್ಟು ಕಥೆ ಇದೆ. ಸ್ಥೂಲವಾಗಿ ನೋಡಿದವರಿಗೆ ಅದು ಗೊತ್ತಾಗುತ್ತೆ, ಭಾರ್ಗವ ಪರಶುರಾಮನನ್ನು ಗೆದ್ದ ರಾಮಚಂದ್ರ ಅಂತ. ಆದರೆ ಆಚಾರ್ಯರು ನಿರೂಪಣೆ ಮಾಡುವ ಕ್ರಮ ಪರಶುರಾಮನನ್ನು ಗೆದ್ದ ಅಂತ ಹೇಳೋದಿಲ್ಲ ಆಚಾರ್ಯರು. ರಾಮ ಮತ್ತು ಪರಶುರಾಮ ಎರಡೂ ಒಂದೇ, ಹಾಗೆ ಒಬ್ಬ ಸೋತವ ಒಬ್ಬ ಗೆದ್ದವ ಅನ್ನುವ ಪ್ರಶ್ನೆ ಅಲ್ಲಿ ಬರುವುದಿಲ್ಲ. ಪರಶುರಾಮ ಧನುಸ್ಸನ್ನು ಕೊಟ್ಟದ್ದು ಹೌದು, ರಾಮನ ಕೈಯಲ್ಲಿ ಕೊಟ್ಟು ಅದಕ್ಕೆ ಹಗ್ಗ ಜೋಡಿಸುವ ಹಾಗೆ ಹೇಳಿದ್ದೂ ಹೌದು. ರಾಮಚಂದ್ರ ಜೋಡಿಸಿದಾಗ ಪರಶುರಾಮ ನಂದೆಲ್ಲ ಲಾಸ್ ಕಂಪನಿ ಅಂತ ಹೇಳಿ ಮಹೇಂದ್ರ ಪರ್ವತಕ್ಕೆ ಹೋದ ಅಂತ ಹೇಳುವುದುಂಟು. ಆದರೆ ಪರಶುರಾಮ ಸೋಲುವ ಪ್ರಶ್ನೆನೇ ಇಲ್ಲ. ದೇವರು ಸೋತರೆ ನಮ್ಮ ಕತೆ ಅಂತದು. ಪರಶುರಾಮ ಸೋಲಿಲ್ಲ, ಇದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಸೋತದ್ದು ಯಾರು ಅಂತ ಅಂದರೆ ಆ ಪರಶುರಾಮನನ್ನು ಆಶ್ರಯಿಸಿರತಕ್ಕ ಒಬ್ಬ ದೈತ್ಯ ಸೋತದ್ದಲ್ಲಿ. ಯುದ್ಧ ನಡೆದದ್ದು ರಾಮ ಪರಶುರಾಮರಿಗಲ್ಲ, ಯುದ್ಧ ನಡೆದದ್ದು ನೋಡುವವರ ದೃಷ್ಟಿಯಲ್ಲಿ ರಾಮ ಪರಶುರಾಮರಿಗಾದರೂ ನಡೆದದ್ದು ಯುದ್ಧ ಅತುಲ ಅನ್ನುವ ದೈತ್ಯನಿಗೂ ರಾಮದೇವರಿಗೂ ಯುದ್ಧ ನಡೆದದ್ದು. ಅತುಲ ಅನ್ನುವ ದೈತ್ಯ ತಪಸ್ಸು ಮಾಡಿದ, ಬ್ರಹ್ಮದೇವರ ತಪಸ್ಸು ಮಾಡಿ ಭಾರೀ ವ್ಯಾಪ್ತಿಯನ್ನು ಪಡೆದ, ಎಲ್ಲ ಕಡೆ ವ್ಯಾಪ್ತಿಯನ್ನು ಪಡೆದ. ಅದರ ಜೊತೆಗೆ
ಮೋಕ್ಷ ಬೇಕು ಅಂತ ಬಯಸಿದ, ಪರಶುರಾಮ ದೇವರೊಳಗೆ ಪ್ರವೇಶ ಮಾಡಿದ ಅತುಲ ಅನ್ನುವ ದೈತ್ಯ. ಅವನಿಗೊಂದು ವ್ಯವಸ್ಥೆ ಆಗಬೇಕಿತ್ತು. ಹಾಗಾಗಿ ಪರಶುರಾಮ ದೇವರು ಮಾಡಿರತಕ್ಕಂತಹ ರಾಮನ ಜೊತೆಗೆ ಸೇರಿ ನಡೆಸಿರತಕ್ಕ ಒಂದು ನಾಟಕ ಇತ್ತು. ರಾಮ ಆ ಬಿಲ್ಲನ್ನು ಕೈಗೆ ಎತ್ತಿಕೊಂಡು ಹಗ್ಗವನ್ನು ಜೋಡಿಸಿದ, ರಾಮದೇವರು ಬಾಣವನ್ನು ಜೋಡಿಸಿದರು. ಪರಶುರಾಮ ದೇವರ ಹತ್ರ ಕೇಳಿದರು, ರಾಮನ ಬಾಣ ಎಂದೂ ವ್ಯರ್ಥ ಆಗುವುದಿಲ್ಲ, ಬಾಣವನ್ನು ಜೋಡಿಸಿದರೆ ಅದಕ್ಕೊಂದು ಏನಾದರೂ ಒಂದು ಫಲ ಆಗಬೇಕು. ಇಡೀ ನೀವು ರಾಮಾಯಣದ ಕಥೆ ನೀವು ತೆಗೆದು ನೋಡಿ, ರಾಮನ ಬಾಣ ಅದು ಮೋಗಾದದ್ದಿಲ್ಲ, ರಾಮನ ಬಾಣ ಅದು ಅಮೋಘವಾಗಿರತಕ್ಕಂಥದ್ದು. ಈ ಬಾಣ ವ್ಯರ್ಥ ಆಯ್ತಲ್ಲ, ಈಗ ಬಾಣವನ್ನು ಜೋಡಿಸಿದ ಬಿಲ್ಲಿಗೆ ಇನ್ನೇನಾಗಬೇಕಿತ್ತು ಅಂತ ಹೇಳುವಾಗ ಪರಶುರಾಮ ದೇವರ ಮೇಲೆ ಪ್ರಯೋಗ ಮಾಡಿದ ಅಂತ ನೋಡುವವರ ದೃಷ್ಟಿಗೆ ಕಾಣಿಸುತ್ತಷ್ಟೆ. ಆದರೆ ಪರಶುರಾಮ ದೇವರು ಹೇಳಿದರು, ಒಳಗಿರ್ತಕ್ಕ ಅತುಲನಿಗೆ ಹೇಳಿದರು ಪರಶುರಾಮ ದೇವರು, ಮತ್ತೆ ನೀವು ತಲೆಬಿಸಿ ಮಾಡಿಕೊಳ್ಳಬೇಡಿ, ಏನು ಪರಶುರಾಮ ದೇವರೊಳಗೂ ಕಲಿ ಪ್ರವೇಶ ಆಗಿದ, ಅಸುರ ಪ್ರವೇಶ ಆಗಿದ ಅಂತ. ದೇವರ ಉದರದಲ್ಲಿ ಇಡೀ ಜಗತ್ತೇ ಇದೆ, ಅವರು ಆಶ್ರಯ ಕೊಡುವವರು, ಅತುಲನಿಗೂ ಆಶ್ರಯ ಕೊಟ್ಟಿದ್ದರು. ಆ ಅತುಲನಿಗೆ ಹೇಳಿದ್ರಂತೆ ಪರಶುರಾಮ ದೇವರು, ನೋಡು ಅತುಲ, ನಿನಗೆ ವರ ಕೊಟ್ಟದ್ದು ಏನು, ದೇವರು ಎಲ್ಲಿ ಸೋಲ್ತಾನೆ ಅಲ್ಲಿವರೆಗೆ ನಿನಗೆ ಪರಾಜಯ ಇಲ್ಲ, ನಿನಗೆ ದೇವರಿಗೆ ಸೋಲು ಬಂತು, ಪರಶುರಾಮ ಸೋಲುವ ಪ್ರಸಂಗ ಈಗ, ಹಾಗಾಗಿ ಈ ಜಾಗ ಖಾಲಿ ಮಾಡು, ಯಾಕಂದರೆ ಪರಶುರಾಮನಿಗೆ ಅವಕಾಶ ಇಲ್ಲ, ಈ ಮನೆಯಲ್ಲಿ ಕೂತರೆ ನಿನಗೂ ತೊಂದರೆ ಇದೆ, ಬಿಟ್ಟು ಹೊರಗೆ ಬಾ. ಆವಾಗ ಹೊರಗೆ ಬರ್ತಾನೆ ಅತುಲ. ಹೊರಗೆ ಬಂದಾಗ ರಾಮದೇವರಿಗೆ ಪರಶುರಾಮ ದೇವರು ಹೇಳ್ತಾರೆ, ಇವನ ಮೇಲೆ ಬಾಣಪ್ರಯೋಗ ಮಾಡು ಅಂತ. ರಾಮನ ಬಾಣ ಅತುಲನ ಮೇಲೆ ಪ್ರಯುಕ್ತವಾಗ್ತದೆ. ಅತುಲ ಅನ್ನುವ ದೈತ್ಯ ಅವನು ಎಲ್ಲಿ ಸೇರಬೇಕೋ ಅಲ್ಲಿಗೆ ಸೇರ್ತಾನೆ. ನೋಡಿ, ರಾಮನ ಬಾಣ ಇಲ್ಲಿ ವ್ಯರ್ಥ ಆಗಲಿಲ್ಲ, ರಾಮನ ಬಾಣ ಅದು ಅಮೋಘವದ್ದು. ಅತುಲನ ಮೇಲೆ ಪ್ರಯೋಗ ಮಾಡಿದ ಅತುಲ ಅನ್ನುವ ದೈತ್ಯನಿಗೆ ತಮಸ್ಸಾಯಿತು, ಸತ್ತ, ತಮಸ್ಸಿಗೆ ಹೋದ ಅಂತ. ಹಾಗಾಗಿ ಪರಶುರಾಮ ದೇವರು ರಾಮ ಗೆದ್ದ ಇಲ್ಲ, ಆಚಾರ್ಯರು ಹಾಗೆ ಹೇಳುವುದಿಲ್ಲ, ರಾಮ ಪರಶುರಾಮ ಒಂದೇ ಆದರು ಅಂತ ಹೇಳ್ತಾರೆ. ಎರಡು ದೀಪಗಳು ಒಟ್ಟಿಗೆ ಸೇರಿದರೆ ಹೇಗೋ ಹಾಗೆ ಎರಡು ಜ್ಞಾನಾನಂದಮಯವಾದ ರೂಪಗಳು ಒಟ್ಟು ಸೇರಿತು. ಜ್ಞಾನಿಗಳು ನೋಡಿ ಸಂತೋಷಪಟ್ಟರಂತೆ, ಎರಡೂ ರೂಪ ಒಂದು ಅಂತ. ಮತ್ತೆ ಎರಡು ಬೇರೆ ಆದರು, ಪೂರ್ಣಂ ಇದಂ ಪೂರ್ಣಂ ಅದಃ. ಹಾಗಾಗಿ ಪರಶುರಾಮನನ್ನು ಗೆಲ್ಲುವ ಪ್ರಶ್ನೆನೇ ಇಲ್ಲ, ರಾಮದೇವರು ಎರಡೂ ಒಂದೇ. ಮತ್ತೇನು ರಾಯರು ಸಂಗ್ರಹ ಮಾಡಿದರು, ಜೇತ ವರ್ತ್ಮನಿ ಭಾರ್ಗವಸ್ಯ, ಪರಶುರಾಮ ದೇವರನ್ನು ಗೆದ್ದರು. ಇದು ಏನಿದು ಕತೆ? ಒಂದು ಶಬ್ದ ರಾಯರದ್ದು, ಎಲ್ಲಿಯೋ ಒಂದು ಶಬ್ದ ಇರುತ್ತೆ ನೋಡಿ, ಅಲ್ಲಿಗೆ ನಾವು ಗಮನ ಹರಿಸಬೇಕಾದ್ದು. ಜೇತ ವರ್ತ್ಮನಿ ಭಾರ್ಗವಸ್ಯ, ಈ ವರ್ತ್ಮನಿ ಶಬ್ದ ಯಾಕೆ ಹೇಳಿ? ಜೇತ ಭಾರ್ಗವಸ್ಯ ಸಾಕಿತ್ತು ಅಂದರೆ ಅಯೋಧ್ಯೆಗೆ ಹೋಗುವಾಗ ದಾರಿಯಲ್ಲಿ ಪರಶುರಾಮನು ಗೆದ್ದ, ಅದು ಅಂಡರ್ಸ್ಟುಂಡ್ ಹೇಳಬೇಕಾಗಿಲ್ಲ. ರಾಮ ನಗರೀಂ ಗತಃ ಅವ್ಯಾಸ ಅಂತ ಹೇಳುವಾಗ ಅಯೋಧ್ಯೆಗೆ ಪ್ರವೇಶ ಮಾಡ್ತಾನೆ ಅಂದರೆ ದಾರಿಯಲ್ಲಿ ಅಂತ ಸಿದ್ಧ ಆಗ್ತದೆ. ಈ ವರ್ತ್ಮನಿ ಅಂತ ಯಾಕೆ ಹಾಕಿದರು? ಇದು ರಾಯರ ಸಂಗ್ರಹದ ಸ್ವಭಾವ, ಯಾವ ಅರ್ಥವನ್ನೂ ಬಿಡುವುದಿಲ್ಲ ಅವರು. ಅವರು ಏನು ಮಾಡಿದರು, ರಾಯರು ವರ್ತ್ಮನಿ ಎಂಬ ಶಬ್ದವನ್ನು ಹಾಕಿದರು. ಇದು ಏನನ್ನು ಹೇಳುತ್ತೆ ಅಂತಂದರೆ, ಅತುಲನನ್ನು ರಾಮಚಂದ್ರ ಗೆದ್ದ ಅನ್ನೋದನ್ನು ತೋರಿಸ್ತದೆ. ಹಾಗಾಗಿ ಅನ್ವಯ ಹೇಗೆ ಅಂತಂದರೆ, ವರ್ತ್ಮನಿ ಇಟ್ಟುಕೊಳ್ಳಿ, ಅಯೋಧ್ಯೆಯ ದಾರಿಯಲ್ಲಿ ರಾಮ ಭಾರ್ಗವಸ್ಯ ವರ್ತ್ಮನಿ ಜೇತ ಅಂತ ಆವೃತ್ತಿ ಮಾಡಿಕೊಳ್ಳಿ. ರಾಮ ಭಾರ್ಗವಸ್ಯ ವರ್ತ್ಮನಿ ರಾಮ ಜೇತ ಅಂತ, ಭಾರ್ಗವಸ್ಯ ಜೇತ ಅಂತಲ್ಲ, ಭಾರ್ಗವನ ದಾರಿಯಲ್ಲಿ ಗೆದ್ದ ಅಂತ. ಭಾರ್ಗವನ ದಾರಿಯಲ್ಲಿದ್ದವ ಯಾರು ಗೊತ್ತೋ? ಪರಶುರಾಮ ದೇವರು ಹೇಳಿದರು ಅತುಲನಿಗೆ, ಅತಲ ಹೊರಗೆ ಬಾ ಅಂತ ಹೇಳಿದರು. ಹಾಗಾಗಿ ಭಾರ್ಗವ ಮತ್ತು ರಾಮನ ಮಧ್ಯದ ದಾರಿಯಲ್ಲಿ ಇದ್ದವ ಅದು ಭಾರ್ಗವ ಅಲ್ಲ, ಭಾರ್ಗವನ ಒಳಗೆ ಅಡಗಿ ಕೂತ ಆಶ್ರಯ ಪಡೆದ ಅತುಲ ಅಂತ ಅರ್ಥ. ಹಾಗಾಗಿ ಭಾರ್ಗವಸ್ಯ ವರ್ತ್ಮನಿ ಅಂದರೆ ಭಾರ್ಗವನ ದಾರಿಯಲ್ಲಿ ಇದ್ದ ಅತುಲನನ್ನು ರಾಮ ಜೇತ, ರಾಮದೇವರು ಗೆದ್ದರು ಅನ್ನುವ ಚಿಂತನೆಯನ್ನು ನಾವು ಮಾಡಬೇಕಾದ್ದೇ ಹೊರತು ಭಾರ್ಗವನನ್ನು ಗೆದ್ದ ಅನ್ನುವ ಚಿಂತನೆ ನಾವು ಮಾಡಬಾರದು. ಅದಕ್ಕೆ ರಾಯರು ಶಬ್ದ ಇಟ್ಟದ್ದು ವರ್ತ್ಮನಿ ಅಂದರೆ ಭಾರ್ಗವನ ದಾರಿಯಲ್ಲಿ, ಅಂದರೆ ಹೊರಗೆ ಬಂದ ಪರಶುರಾಮದೇವರ ಉದರದಿಂದ ಆ ದಾರಿಯಲ್ಲಿ ನಿಂತ ಅತುಲ ಅವನನ್ನು ಗೆದ್ದ ರಾಮಚಂದ್ರ.
ಇದು ರಾಯರ ಚಿಂತನೆಯ ಕ್ರಮ. ಹಾಗಾಗಿ ಸಂಗ್ರಹ ಮಾಡುವಾಗ ಭಾರ್ಗವನನ್ನು ಗೆದ್ದರು ಅಂತ ನಾವು ಚಿಂತನೆ ಮಾಡಬಾರದು. ಇದು ಕೆಟ್ಟ ಉಪಾಸನೆ ಆಗುತ್ತೆ. ನಿಜವಾದ ಉಪಾಸನೆ ಅಂದರೆ ಅತುಲನನ್ನು ಅನ್ನುವಂಥದ್ದು. ರಾಮ ನಗರೀಂಗತಃ, ನಗರಿಗೆ ಪ್ರವೇಶ ಮಾಡಿದ ರಾಮಚಂದ್ರ. ನಗರಿ ಅಂದರೆ ಅಯೋಧ್ಯೆಯನ್ನೇ ಹೇಳೋದು. ಈ ವಾಲ್ಮೀಕಿ ರಾಮಾಯಣ ನೋಡಿದವರಿಗೆ ಚೆನ್ನಾಗಿ ಗೊತ್ತು, ಒಂದು ಸ್ವರ್ಗನೇ ಇದೆ, ಅಯೋಧ್ಯೆ ಹೇಗಿತ್ತು ಅಂತ. ಇವತ್ತು ಏನು ಹೊಸ ಒಂದು ಪಟ್ಟಣ ತಯಾರು ಮಾಡಿದರೆ ಅದು ಹೇಗಿರಬೇಕು ಅದನ್ನು ವಾಲ್ಮೀಕಿಗಳು ಅವತ್ತೇ ಹೇಳಿದ್ದಾರೆ. ಬಾಗಲಕೋಟೆಯವರಿಗೆ ನಾನೇನು ಹೇಳಬೇಕಾಗಿಲ್ಲ. ಹಳೆ ಬಾಗಲಕೋಟೆ, ಹೊಸ ಬಾಗಲಕೋಟೆ ಅಂತಿದೆ. ಹೊಸ ಬಾಗಲಕೋಟೆ ಹೇಗಿದೆ ಅಂತಂದರೆ ಅದು ಹೇಗೆ ಒಂದು ನಗರ ಇರಬೇಕೋ ಹೊಸ ನಗರವನ್ನು ನಿರ್ಮಾಣ ಮಾಡಿದ್ದಾರೆ. ಮೊಟ್ಟ ಮೊದಲು ಒಂದು ಹೊಸ ನಗರ ನಿರ್ಮಾಣ ಮಾಡಿದವರು ಬಾಗಲಕೋಟೆಯವರಲ್ಲ, ಮೊಟ್ಟ ಮೊದಲು ಹೊಸ ನಗರವನ್ನು ನಿರ್ಮಾಣ ಮಾಡಿದ್ದು ದಶರಥ ಮಹಾರಾಜ ಅಂತ ರಾಮಾಯಣ ಹೇಳುತ್ತೆ. ಅದು ನಗರಿ ಅಂತ ಹೇಳ್ತಾರೆ. ಅಯೋಧ್ಯೆ ಅನ್ನತಕ್ಕಂತಹ ನಗರಿಯನ್ನು ರಾಮಚಂದ್ರ ಪ್ರವೇಶ ಮಾಡಿದ ಅಂತ. ನಗರಿ ಅಂದರೆ ಎಲ್ಲ ಇರಬೇಕು, ಅದನ್ನು ನಗರಿ ಅಂತ ಹೇಳ್ತಾರೆ. ಗರ ಅಂದರೆ ವಿಷ, ನಗರ ಅಂದರೆ ವಿಷ ಇಲ್ಲದೇ ಇರತಕ್ಕ ಜಾಗ ಅಂತ. ಇವತ್ತು ನಗರ ಅಂದರೆ ಏನು, ಎಲ್ಲ ವಿಷಗಳು ತುಂಬಿದ್ರೆ ಅದು ನಗರ ಅಂತ ಆಗುತ್ತೆ. ನಮ್ಮದೇ ವಿಷ ನಮಗೆ ತಿನ್ನಬೇಕಾದ ಪ್ರಸಂಗ. ನಿಜವಾದ ಪಟ್ಟಣದಲ್ಲಿ ಒಳ್ಳೆಯ ಪ್ಲ್ಯಾನ್ ಮಾಡಿ ಕಟ್ಟಿದರೆ ಒಬ್ಬನ ಗಾಳಿ ಇನ್ನೊಬ್ಬ ತಿನ್ನಬೇಕಾದ ದುರಂತ ಇರುವುದಿಲ್ಲ. ವಾಹನಗಳಿಗೆ ಬೇಕಾದ ಬೇರೆ ರಸ್ತೆ ಮಾಡಿಟ್ಟರೆ ಆ ವಾಹನಗಳ ವಿಷನೂ ನಮಗೆ ಬರುವುದಿಲ್ಲ. ಹಾಗಾಗಿ ಯಾವುದೇ ಗರ ಇಲ್ಲದೆ ಇರತಕ್ಕ ಜಾಗವನ್ನು ನಗರ ಅಂತ ಕರೀತಾರೆ. ಈ ವಿಷ ಉಂಟಲ್ಲ, ಯಾವುದು ನಮ್ಮದೇ ಗಾಳಿ ವಿಷ, ಅದು ಇನ್ನೊಬ್ಬರದ್ದು ಗಾಳಿ ಅಲ್ಲ. ನಾವೇ ಏನು ತಗೊಂಡಿದ್ದೇವೆ ಗಾಳಿ, ಅದನ್ನು ಹೊರಗೆ ಬಿಡ್ತೇವೆ, ಅದೇ ವಿಷ. ಆ ವಿಷವನ್ನು ನುಂಗಬೇಕಾದ್ರೆ ಅದಕ್ಕೊಂದು ವ್ಯವಸ್ಥೆ ಇದೆ, ಭಗವಂತನ ವ್ಯವಸ್ಥೆ ಇದೆ, ನಮ್ಮದು ವ್ಯವಸ್ಥೆ ಇಲ್ಲ. ಅದಕ್ಕೆ ಏನು ವ್ಯವಸ್ಥೆ ಅಂತಂದರೆ ಮರಗಿಡಗಳನ್ನು ನೆಡಬೇಕು ಅಂತ. ನಾವು ನಡೆದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ. ವರ್ಷ ವರ್ಷಕ್ಕೆ ನಾವು ವನೋತ್ಸವ ಅಂತ ಮಾಡ್ತಲೇ ಇರ್ತೇವೆ. ಆದರೆ ಅದು ವನೋತ್ಸವ ಅಲ್ಲ, ಅದು ಒಣ ಉತ್ಸವ. ಆ ಮರ ನೆಟ್ಟರೆ ಅದು ಒಣಗಿ ಹೋಗಿಬಿಡುತ್ತೆ, ಏನೂ ಉಳಿಯುವುದಿಲ್ಲ ಅದರಲ್ಲಿ. ಸಾಲು ಮರಗಳು ಇದ್ದರೆ ನಮ್ಮ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡ, ಪುಷ್ಪಗಳ ಗಿಡ, ಎಲ್ಲ ದೊಡ್ಡ ದೊಡ್ಡ ಮರಗಳನ್ನು ನಾವು ಇಟ್ಟರೆ ನಮ್ಮದು ಕೆಟ್ಟ ಗಾಳಿ ಆ ಮರ ಹೀರಿ ನಮಗೆ ಒಳ್ಳೆಯ ಆಕ್ಸಿಜನ್ನು ಕೊಡುತ್ತೆ. ಹಾಗಾಗಿ ಅದು ನಗರ ಅಂದರೆ ನಮಗೆ ಒಳ್ಳೆಯ ವಿಷ ಇಲ್ಲದೇ ಇರತಕ್ಕ ಒಳ್ಳೆಯ ಅಮೃತವನ್ನು ಕೊಡತಕ್ಕಂತಹ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ. ನಗರ ಎಂಬ ಶಬ್ದಕ್ಕೆ ಅದೂ ಒಂದು ಅರ್ಥ. ಎಲ್ಲಿ ಮರಗಿಡಗಳು ಸಾಲು ಸಾಲಾಗಿ ಇರ್ತದೆ ಅದನ್ನು ನಗರ ಅಂತ ಹೇಳ್ತಾರೆ. ನಗ ಅಂದರೆ ಮರಗಿಡಗಳಿಗೆ ನಗ ಅಂತ ಹೆಸರು. ನಗಚ್ಚಂತಿ ಇತಿ ನಗಾಹ ಅಂದರೆ ವೃಕ್ಷಗಳು. ನಗೈ ರಮತೆ ಇತಿ ನಗರಿ ಅಂತ ಇಟ್ಟುಕೊಂಡ್ರೆ ಮರಗಿಡಗಳಿಂದ ಯಾವುದು ಕಂಗೊಳಿಸ್ತದೆ ಅದನ್ನು ನಗರಿ ಅಂತ ಕರೀತಾರೆ. ಅವತ್ತಿನ ಕಾಲದಲ್ಲಿ ನಗರಗಳಿತ್ತು, ಅಲ್ಲಿ ಎಲ್ಲ ಸಾಲು ಮರಗಳೆಲ್ಲ ತುಂಬಿ ತುಳುಕಿತ್ತು. ಅಂದರೆ ರಾಯರಿದನ್ನು ಹೇಳಲಿಕ್ಕೆ ನಮಗೆ ಮರೆಯುವುದಿಲ್ಲ, ನಿಮ್ಮ ಮನೆಯೇ ಒಂದು ನಗರ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಮನೆಯಲ್ಲಿ ತುಳಸಿ ಗಿಡ ನೆಡಬೇಕಾದ್ದು. ನಮ್ಮದು ಮನೆ ಅಂತಂದರೆ ತುಳಸಿ ಇರಬೇಕು, ಪುಷ್ಪಗಳಿರಬೇಕು. ಯಾಕೆಂದರೆ ಮನೆ ಅಂತಂದರೆ ಪೂಜೆ ಆಗಬೇಕು, ಪೂಜೆ ಆಗಬೇಕಾದ್ರೆ ದೇವರಿರಬೇಕು, ದೇವರು ಬರಬೇಕಾದ್ರೆ ಪುಷ್ಪ ತುಳಸಿ ಬೇಕು. ಪುಷ್ಪ ತುಳಸಿ ಬೇಕಾದರೆ ನಾವು ಅಂಗಡಿಯಿಂದ ತರುವುದಲ್ಲ, ಇನ್ನೊಬ್ಬರ ತೋಟಕ್ಕೆ ಕದ್ದು ತಂದರೂ ಅದು ಆಗೋದು ದೇವರು ತಗೊಳ್ಳೋದಿಲ್ಲ. ಹಾಗಾದರೆ ನಮ್ಮದೇ ತುಳಸಿ, ನಮ್ಮದೇ ಪುಷ್ಪ ಬೇಕು ಅಂತಾದರೆ ನಮ್ಮ ಮನೆಯ ಕಂಪೌಂಡ್ ವಾಲ್ನ ಒಳಗೆ ನಾವೇ ಮರಗಿಡಗಳನ್ನು ನೆಡಬೇಕು, ತುಳಸಿಯಾದಿ ಪುಷ್ಪಗಳನ್ನು ನೆಡಬೇಕು. ಆಗ ನಮ್ಮ ಮನೆಯೂ ಒಂದು ಮಿನಿ ನಗರಿ ಆಗಿಬಿಡುತ್ತೆ. ಹಾಗಾಗಿ ಅದು ನಗರಿ ಆಯಿತು ಅಂದರೆ ರಾಮಚಂದ್ರ ಆ ನಗರಿಯನ್ನು ಗತ ಅಷ್ಟೇ ಅಲ್ಲ, ನಮ್ಮ ಮನೆಯ ನಗರಿಯನ್ನೂ ರಾಮಚಂದ್ರ ಪ್ರವೇಶ ಮಾಡ್ತಾನೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ರಾಯರು ನಗರೀಂ ಗತಃ ಸಹ ಮಾ ಅವ್ಯಾತ್, ಅಂತಹ ರಾಮ ನಮ್ಮನ್ನು ರಕ್ಷಣೆ ಮಾಡಲಿ. ದಶರಥನಿಂದ ಕಳುಹಿಸಲ್ಪಟ್ಟ ರಾಮ ಮತ್ತೆ ದಶರಥನ ಮನೆಗೆ ಅರ್ಥಾತ್ ದಶರಥನ ಜೊತೆಗೆ ಅಯೋಧ್ಯೆಯನ್ನು ಪ್ರವೇಶ ಮಾಡಿದ, ನಗರವನ್ನು ಪ್ರವೇಶ ಮಾಡಿದ ಅಂತ ಇಡೀ ಬಾಲಕಾಂಡದ ಕಥೆಯನ್ನು ರಾಯರು ಬಹಳ ಸುಂದರವಾಗಿ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ಸಂಗ್ರಹ ಮಾಡಿದ್ದಾರೆ. ಮುಂದೆ ಅಯೋಧ್ಯಾಕಾಂಡ, ಅರಣ್ಯಕಾಂಡ ಎರಡೂ ಕಾಂಡಗಳ ಕಥೆಯನ್ನು 5ನೇ ಅಧ್ಯಾಯದಲ್ಲಿ ಸಂಗ್ರಹ ಮಾಡ್ತಾರೆ. ಮತ್ತೆ ಸಾಯಂಕಾಲ ಸರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣ ಮಾಡ್ತಾರೆ.